ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ರಾಧಾರಮಣ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಂತಹ ದೀಪಿಕಾ ಪಾತ್ರಧಾರಿಯ ಅನುಷಾ ಹೆಗ್ಡೆ ತೆಲುಗು ನಟನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಪ್ರತಾಪ್ರನ್ನ ಮದುವೆಯಾಗುವ ಮೂಲಕ ಮಂಗಳೂರಿನ ಬೆಡಗಿ ಅನುಷಾ ಹೈದರಾಬಾದ್ನ ರಜಪೂತ ಮನೆತನದ ಸೊಸೆಯಾಗಿದ್ದಾರೆ. ಶ್ರೀ ಮೈಲಾರ ಲಿಂಗೇಶ್ವರ ಮೂವೀಸ್ ಲಾಂಛನದಲ್ಲಿ ಹೆಚ್ ಜಯರಾಮ್ ಹಾಗೂ ಜಿ ಶಾರದಾ ನಿರ್ಮಾಣದ ಸಾಯಿಕುಮಾರ್ ಅಭಿನಯದ ಜಗ್ಗಿ ಜಗನ್ನಾಥ್ ಸಿನಿಮಾ ಇದೇ ತಿಂಗಳ 28ಕ್ಕೆ ತೆರೆ ಕಾಣಲಿದೆ. ಇನ್ನು ಈ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದ್ದು ಸಾಕತ್ ಸದ್ದು ಮಾಡ್ತಾ ಇದೆ. ಪ್ರೇಮ್ ನಿರ್ದೇಶನದ ಏಕ್ಲವ್ಯ ಸಿನಿಮಾದ ಟ್ರೇಲರ್ ಪ್ರೇಮಿಗಳ ದಿನದಂದು ಬಿಡುಗಡೆಯಾಗಿದ್ದು ಭಾರಿ ಸದ್ದು ಮಾಡ್ತಾ ಇದೆ. ಟ್ರೇಲರ್ನಲ್ಲಿ ನಾಯಕ ರಾಣಾ ಜೊತೆಗೆ ರಚಿತಾ ರಾಮ್ ಲಿಪ್ಲಾಕ್ ಹಾಗೂ ಸಿಗರೆಟ್ ಸೇದುವ ದೃಶ್ಯ ನೋಡಿದ ವೆಂಕಟ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೊರೋನಾ ವೈರಸ್ ಚೀನಾದಲ್ಲಿ 2,300ಕ್ಕೂ ಹೆಚ್ಚಿನ ಜನರನ್ನ ಬಲಿ ಪಡೆದಿದೆ. ಈ ಕುರಿತು ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ವಿಡಿಯೋವೊಂದರ ಮೂಲಕ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರತಂಡ ಮೈಸೂರಿನ ಚಿತ್ರಮಂದಿರಕ್ಕೆ ಭೇಟಿಯನ್ನ ನೀಡಿದ್ದು ಮೈಸೂರಿನಾದ್ಯಂತ ಚಿತ್ರ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಈ ಸಿನಿಮಾದಲ್ಲಿ ಬಾಳೆಹಣ್ಣಿನ ದೃಶ್ಯವೊಂದಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಈ ಸೀನ್ ಅಭಿಮಾನಿಗಳಲ್ಲೂ ಕ್ರೇಜ್ ಅನ್ನು ಹುಟ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ದ ಧನಂಜಯ್ ಫ್ಯಾನ್ಸ್ ಬಾಳೆಹಣ್ಣಿನ ಗಿಫ್ಟ್ ಆಗಿ ನೀಡಿದ್ದಾರೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಗಳ ಟಿಕ್ಟಾಕ್ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದು ಇನ್ನು ಈ ವಿಡಿಯೋದಲ್ಲಿ ಓದೋಕೆ ಅಂತ ಬುಕ್ ತೆಗೆಯೋ ಚಾರಿತ್ರ್ಯ ಸಿಲೆಬಸ್ ನೋಡಿ ಸುಸ್ತಾಗಿ ಬಿಡ್ತಾಳೆ. ಸದ್ಯ ಈ ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅಪ್ಪನ ಹಾಗೆ ಮಗಳು ಅಂತ ಬರೆದುಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಯಾವುದೇ ಸಿನಿಮಾ ರಿಲೀಸ್ ಆದರೂ ಪೈರಸಿ ಎಂಬ ಭೂತ ಕಾಡ್ತಾನೆ ಇರ್ತದೆ. ಇದೀಗ ಮೊನ್ನೆಯಷ್ಟೇ ರಿಲೀಸ್ ಆಗಿರುವ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರಕ್ಕೂ ಪೈರಸಿ ಕಾಟ ಬೆನ್ನು ಬಿದ್ದಿದೆ. ಇನ್ನು ಪೈರಸಿ ಮಾಡಲು ಯತ್ನಿಸಿರುವ ಪೋಸ್ಟ್ನ ಧನಂಜಯ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.